ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನನಾಯಕನ ರಾಜಕೀಯೇತರ ಜೀವನ ಮತ್ತು ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ politiciansinindia.com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಹಾಸನ ಜಿಲ್ಲೆ ಹಾಸನ ತಾಲೂಕಿನ ಶಂಕರನಹಳ್ಳಿ ಪ್ರಾಥಮಿಕ ಕೃಷಿ ಉತ್ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು. ಇವರು ಸುಮಾರು ಒಂದು 15 ವರ್ಷಗಳಿಂದ ಸತತವಾಗಿ ಈ ಒಂದು ಸಂಘದಲ್ಲಿ ನಿರ್ದೇಶಕರಾಗಿ ಮುಂದುವರ್ಕೊಂಡು 2ನೇ ಬಾರಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವವರು. ಇವರು ಡಿ ವೈ ಲಿಂಗರಾಜುನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಸಲುವಾಗಿ ಹಾರ್ದಿಕ ಸ್ವಾಗತಗಳು. ನಮಸ್ತೆ ಲಿಂಗರಾಜು ಅವರೇ. ನಮಸ್ತೆ ಸರ್. ಮೊಟ್ಟ ಮೊದಲನೇದಾಗಿ ಲಿಂಗರಾಜು ಅವರೇ ತಮ್ಮ ಒಂದು ಪರಿಚಯ ಕೊಡಿ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಡಿ ವೈ ಲಿಂಗರಾಜು ಅಂತ ಹೇಳಿ, ಮೂಲತಃ ನಾವು ವ್ಯವಸಾಯ ಮಾಡೋರು. ನನ್ನೂರು ಹುಟ್ಟೂರು ದುಂಡು ನಾಯಕನಹಳ್ಳಿ, ಕಾಸಂತಲ್ಲೂ ಕಡ್ಡಾಯ ಹೋಗಲಿ. ನಾವು ದುಂಡು ನಾಯಕನಹಳ್ಳಿಯಲ್ಲಿ ವಾಸವಾಗಿದ್ದೀವಿ. ಈ ಶಂಕರನಹಳ್ಳಿ ಸಹಕಾರ ಪತ್ತಿನ ಬ್ಯಾಂಕಿಗೆ ಹೆಚ್ಚು ಕಮ್ಮಿ ಒಂದು 15 ವರ್ಷದಿಂದ ನಿರ್ದೇಶಕರಾಗಿದ್ದೀವಿ. ಮೊದಲೊಂದು ಬಾರಿ ಅಧ್ಯಕ್ಷರು ಆಗಿದ್ದು, ಈಗ 2ನೇ ಬಾರಿ ಅಧ್ಯಕ್ಷರ ವಹಿಸಿಕೊಂಡು 1.5 ತಿಂಗಳಾಯಿತು. ಓಕೆ, ತಾವು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಲು ಪ್ರೇರಣೆ ಏನು? ಪ್ರೇರಣೆ ಏನು ಅಂತ ಅಂದರೆ, ಈಗ ನಾವು ಏನಿಲ್ಲ, ಸ್ವಲ್ಪ ಜನಸೇವೆ ಮಾಡೋಣ ಹಾಗೆ ಹೀಗೆ ಅಂತ ಒಂದು ಮನಸ್ಸಲ್ಲಿ ಬಂತು. ಹಾಗೆ ಲೋನು ಸೊಸೈಟಿಗಳಿಗೆ ಬರೋಕ್ಕೆ ಶುರುವಾದ್ವಿ. ಅಲ್ಲಿ ಲೋನಿನ ಬಗ್ಗೆ ಆಳು ಎಲ್ಲ ತಿಳ್ಕೊಂಡು ಹೋಗು ಆಗು ಹೋಗುಗಳೆಲ್ಲ ತಿಳ್ಕೊಂಡು, ಆಮೇಲೆ ನಮಗೊಂದು ಸ್ವಲ್ಪ ಆಸಕ್ತಿ ಆಯಿತು. ಆಮೇಲೆ ನಾವು ಇದಕ್ಕೆ ಸುಮ್ಮನೆ ಆಯ್ತು, ಆಗಲ್ಲ ಡೈರೆಕ್ಟ್ರು ಆಗೋಣ ಅಂತೇಳಿ ನಿರ್ದೇಶಕರಾಗಿ ಬಂದು ಸೇರ್ಕೊಂಡು ಶುರು. ಈಗ ತಾವು ಹೆಚ್ಚು ಕಡಿಮೆ ಒಂದು 15 ವರ್ಷಗಳಿಂದ ಸತತವಾಗಿ ನಿರ್ದೇಶಕರಾಗಿ ಈ ಒಂದು ಸಂಘದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರ. ಈ ತಮ್ಮ ಒಂದು ಅವಧಿಯಲ್ಲಿ ಈ ಸಂಘ ಯಾವ ಥರ ಅಭಿವೃದ್ಧಿ ಕಾಣಿದೆ? ಸರ್, ಏನು ಯಾವ ಥರ ಅಂತಂದರೆ, ಈಗೇನು ಹಿಂದೆ ಭಾರಿ ಕಡಿಮೆ ಇತ್ತು ಜನಗಳಿಗೆ ನಾವು ಸಾಲ ಕೊಟ್ಟಿದ್ದು, ಇತ್ತೀಚೆಗೆ ಅದು ಎಲ್ಲ ಜಾಸ್ತಿ ಮಾಡಿದ್ದು. ಓಕೆ, ಈಗ ಆದರೆ ನಾವು ಇಲ್ಲಿ ನಿರ್ದೇಶಕರಾಕಿನ ಮುಂಚೆ ಇದಾಗಿ 35 ಲಕ್ಷ ಇತ್ತು. ಓಕೆ, ಈಗ ಹೆಚ್ಚು ಕಮ್ಮಿ 3 ಕೋಟಿ ಎಲ್ಲ 4.5 ಕೋಟಿ ಸಾಲ ಈಗ ಕೊಟ್ಟಿಲ್ಲ. ಬೆಳೆ ಸಾಲ ಇನ್ಯಾವುದು ಸಾಲ ಕೊಟ್ಟಿಲ್ಲ. ಈ ಒಂದು ಸಹಕಾರ ಸಂಘಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ತಾವು ಯಾವ ಕ್ಷೇತ್ರದಲ್ಲಿ? ನಾವು ವ್ಯವಸಾಯ ಮಾಡ್ಕೊಂಡು ಇದ್ದೇವೆ. ಆದರೂ ನಾವು ಡೈರಿ ಹಾಲಿನ ಮಿಲ್ಕ್ ಡೈರಿಗೆ ಹಾಲು ಹಾಕೊಂಡು ಅಲ್ಲಿ ಊರಲ್ಲಿ ಇದ್ದೆ. ಅಲ್ಲೂ 2 ಬಾರಿ ನಿರ್ದೇಶಕರಾಗಿದ್ದು, 1 ಬಾರಿ ಅಧ್ಯಕ್ಷರಾಗಿದ್ದು. ಅಲ್ಲೂ ಒಂದು ನಾವು ನಮ್ಮ ಅವಧಿಯಲ್ಲಿ ಒಂದು ಬಿಲ್ಡಿಂಗು ಕಟ್ಟಿ. ಈಗ ಮುಂದಿನ ಹೆಚ್ಚುವರಿಯಾಗಿ ತಾವು ಅಭಿವೃದ್ಧಿ ಮಾಡಲು ಆಲೋಚನೆಗಳು ಏನು ಮಾಡ್ಕೊಂಡಿದ್ದಾರೆ ಲಿಂಗರಾಜವರೇ? ಸರ್, ಏನಾದ್ರೂ ಈಗ ನಾವೇನಾದ್ರು ಮುಂದೆ ಬಂದರೆ ಯಾವ್ದಾದ್ರು ಜನಸೇವೆಯಲ್ಲಿ ನಮ್ಗೆ ಏನು ಕೈಲಾಗುತ್ತೆ ಒಳ್ಳೇದು ಮಾಡಬೇಕು ಅಂತ ಒಂದು ಆಲೋಚನೆ ಇದೆ. ಇಲ್ಲಿವರೆಗೂ ತಾವು ಜನಸೇವೆ ಜನ ಜ್ಞಾಪಕದಲ್ಲಿ ಇಟ್ಕೊಳ್ಳುವಂತಹ ಯಾವುದಾದ್ರು ಸೇವೆ ತಾವು ಮಾಡಿದ್ದೀರಾ? ಏನೇ ಇಲ್ಲ ಅಂದರೆ ತೀರಾ ಇದಿಲ್ಲ. ನಾನು ಈಗ ಊರಲ್ಲಿ ಒಂದು 2-3 ದಿವಸ ಕಟ್ಟಿ ನಾವು ಸ್ವಲ್ಪ ಮುಂದೆ ನಿಂತ್ಕೊಂಡು ಓಪನ್ ಕಟ್ಟಿದ್ದೀವಿ, ಓಪನ್ ಆಗಿಲ್ಲ. ಓಕೆ, ಈಗ ತಾವು ಈ ಹಿಂದೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಎದುರಿಸ್ಬಿಟ್ಟು ತಾವು ತೇರ್ಗಡೆ ಆಗಿದ್ದೀರ, ಸೋತಿದ್ದೀರ ಅಲ್ಪ ಮತದಿಂದ. ಇದಕ್ಕೆ ಮುಖ್ಯವಾದ ಕಾರಣ ಅಂತ ಏನಂತ ಹೇಳ್ಬೋದು ತಾವು? ಕಾರಣ ಅಂತ ಅಂದ್ರೆ ಇಷ್ಟೇ, ಈ ಜನಗಳಲ್ಲಿ ನಮ್ಮಲ್ಲಿ ಏನ ಒಂದು ಎಲ್ಲ ನನಗೂ ಭಾಳ ಮತ ಹಾಕಿದ್ರು, ಅದು ಕಾರಣಾಂತರದಿಂದ ಏನು ಅಂತ ಗೊತ್ತಾಗಲಿಲ್ಲ. ಒಂದು ಅಲ್ಪ ಒಂದು 20 ಕೋಟಿ ಸೋತು.
ಈಗ ತಾವು ಸದ್ಯಕ್ಕೆ ಜಾತ್ಯತೀತ ಜನತಾ ಪಕ್ಷದಲ್ಲಿ ಕುರಿಸ್ಕೊಂಡು ಬರ್ತಾ ಇದ್ದಾರೆ. ಈ ಪಕ್ಷದ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ? ಪ್ರಭಾವ ಇಲ್ಲಿ ಜನತಾ ದಳದ ಚೆನ್ನಾಗಿದೆ. ಆಮೇಲೆ ನನ್ನ ಲೆಕ್ಕಾಚಾರದಲ್ಲಿ ಪ್ರಾದೇಶಿಕ ಪಕ್ಷ ಅಂತ ಒಂದಿದ್ರೆ ಏನಾದ್ರು ಅಭಿವೃದ್ಧಿ ಮಾಡಬಹುದು. ಈಗ ಉದಾಹರಣೆಗೆ ನೋಡಿ, ತಮಿಳ್ನಾಡಾಗಿರ್ಬೋದು, ಆಂಧ್ರ ಆಗಿರ್ಬೋದು, ಅವರೆಲ್ಲ ಪ್ರಾದೇಶಿಕ ಪಕ್ಷ ಇರೋದಕ್ಕೆ ಆಯಾ ರಾಜ್ಯಕ್ಕೆ ಏನೇನ್ ಬೇಕು ಅನುಕೂಲ ಮಾಡ್ಕೊಳ್ತಾರೆ. ಆದ್ರೆ ನಮ್ಮಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು, ಕಾಂಗ್ರೆಸ್ ಬಿಜೆಪಿ. ಈಗ ನೋಡಿ, 26 ಜನ ಈಗ ಆಲ್ರೆಡಿ ಎಂ ಪಿ ಸದಸ್ಯರುಗಳಿದ್ದಾರೆ. ಅವರು ನಮ್ಮಲ್ಲಿ ಈಗ ಏನು ಕಾವೇರಿ ನೀರು ಬಂತು ಅವ್ರು ಬಿಡ್ಬೇಕು, ಅವ್ರು ಬಿಡ್ಬೇಕು. ಇವ್ರು ಯಾರು ಅದ್ರ ಬಗ್ಗೆ ಏನು ಚಕಾರ ಅಂತ. ಯಾಕೆ ಇವರು ರಾಷ್ಟ್ರೀಯ ಪಕ್ಷದವರು, ರಾಷ್ಟ್ರೀಯ ಪಕ್ಷ ಹೇಳ್ದೆ ಕೇಳ್ಕೊಂಡಿದ್ದಾರೆ. ಅದೇ ಪ್ರಾದೇಶಿಕ ಪಕ್ಷ ಆಗಿದ್ರೆ ಅವ್ರಿಗೇನಾದ್ರು ಜಾಸ್ತಿ ಬೆಂಬಲ ಕೊಡಬೇಕಾಗಿದ್ದಾಗ ಅವ್ರ ಪಕ್ಷಕ್ಕೆ ನಮಗೆ ಹೋಗಲ್ಲ ಅಂತೇಳಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇಂದಿಂದಲೂ ಕರ್ನಾಟಕದಲ್ಲಿ ಆಗಿರೋ ನ್ಯಾಯ ಅದೇ. ಮುಂದೆ ಏನಾದ್ರು ಬದಲಾವಣೆ ಬರ್ಬೋದ? ಮುಂದೆ ಬದಲಾವಣೆ ಬರ್ಬೋದು. ಈಗ ಇವೆಲ್ಲ ನೋಡ್ಕೊಂಡ್ರೆ ಈಗ ನೋಡಿ, ರೈತರಿಗೆ ಯಾವುದೇ ವಿಧವಾದ ಅನುಕೂಲ ಆಗಿಲ್ಲ ಬಿಜೆಪಿ. ಇವರು 21ಕ್ಕೆ ನಾವು ದ್ವಿಗುಣ ಮಾಡ್ತೀವಿ, ಆದಾಯ ಆಗಿದೆ ಅಂತ ಹೇಳ್ಕೊಂಡ್ರೆ ಯಾವುದೇ ಕಾರಣಕ್ಕೂ ದ್ವಿಗುಣ ಆಗಿಲ್ಲ. ಯಾವತ್ತೂ ರಾಜಕೀಯ ಪಕ್ಷಗಳು ರೈತರದ ಬೆಲೆಗಳನ್ನ ಬೆಂಬಲ ಬೆಲೆ ಮಾಡಿ ಅವ್ರಿಗೆ ಇದು ಮಾಡಿದ್ರೆ ಮಾತ್ರ ದೇಶ ಉದ್ಧಾರ ಆಗುತ್ತೆ ಹೊರತು ಅಲ್ಲಿವರೆಗೂ ಉದ್ಧಾರ ನನ್ನ ಲೆಕ್ಕಾಚಾರ. ಲಿಂಗರಾಜ್ ಅವರ, ತಾವು ರಾಜಕೀಯ ಏನು ಅರ್ಥ ಮಾಡ್ಕೊಂಡಿದ್ದೀರಿ? ರಾಜಕೀಯ ಅಂದ್ರೆ ಏನು ತಮ್ಮ ಪ್ರಕಾರ? ಸರ್, ರಾಜಕೀಯ ಅಂತ ಅಂದರೆ ನಮಗೆ ಇಲ್ಲಿ ಒಂದು ಅಧಿಕಾರ ಇದ್ದಾಗ ಏನಾದ್ರು ಒಳ್ಳೆ ಕೆಲಸ ಮಾಡ್ಬೋದು. ಈಗ ಯಾರನ್ನಾದ್ರು ಒಂದು ಆಫೀಸಲ್ಲಿ ಹೋಗಿ ನಾನು ಇರ್ತೇನೋ ಅಂತ ಗುರುತಿಸ್ಕೊಂಡು ನಮಗೆ ಆಫೀಸ್ ಸ್ವಲ್ಪ ಬೆಲೆ ಕೊಡ್ತಾರೆ ಅನ್ನೋ ಒಂದು ಇದರ ಮೇಲೆ ರಾಜಕೀಯ ಅಂತ ಹೋಗಿ ಅದನ್ನು ಮಾಡ್ಕೊಂಡು ಬರ್ಬೋದು. ಈಗ ಜನಸಾಮಾನ್ಯನ ಹೋಗಿ ಕೇಳಿದ್ರೆ ಆಫೀಸಲ್ಲೂ ಬೆಲೆ ಕೊಡಲ್ಲ ನನ್ನ ದೃಷ್ಟಿ. ಈಗ ಮುಂದೆ ಭವಿಷ್ಯದಲ್ಲಿ ತಾವು ಇಷ್ಟೊಂದು ಅನುಭವ ಆಗಿದೆ ತಮ್ಮಗೆ, ಬೆಳವಣಿಗೆ ಇನ್ನು ಹೆಚ್ಚುವರಿಗೆ ಕಾಣಲು ಏನು ಆಸಕ್ತಿ ಇಟ್ಕೊಂಡಿದ್ದಾರೆ ತಾವು? ಇನ್ನು ಏನಾದ್ರು ಹೆಚ್ಚುವರಿಯಾಗಿ ನಾನು ಜನಸಭೆ ಮಾಡಬೇಕು, ಅಧಿಕಾರದಾಗ ಇದ್ದು ನಾನು ಏನಾದರೂ ಮಾಡಬೇಕಂತ ಏನಾದ್ರು ಆಸಕ್ತಿ ತೋರಿಸ್ತಾ ಇದ್ದೀನಿ? ಆಸಕ್ತಿ ಇದೆ, ಬಟ್ಟು ಅವು ಈಡೇರೋದು ಸ್ವಲ್ಪ ಕಷ್ಟ ನನ್ನ ಲೆಕ್ಕಾಚಾರದಲ್ಲಿ. ಇವತ್ತು ರಾಜಕೀಯಕ್ಕೆ ಬರ್ಬೇಕು ಅಂದ್ರೆ ದುಡ್ಡು ಇರಬೇಕು, ಆಮೇಲೆ ಅದಕ್ಕೆ ಗಾಡ್ ಫಾದರ್ ಅಂತ ಹೇಳ್ತಾರೆ, ಅವರೆಲ್ಲ ಎರಡು ಇದ್ದಾಗ ಮಾತ್ರ ಬರ್ಬೋದು. ಅವೆರಡು ಇಲ್ಲ ಅಂತ ರಾಜಕೀಯದಲ್ಲಿ ಬರಲ್ಲ. ಈಗ ತಾವು ಈ ಹಿಂದೆ ಮಿಲ್ಕ್ ಡೈರಿಯಲ್ಲೂ ಕೆಲಸ ಮಾಡಿ ಅಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಕೊಂಡು ಬಂದಿದ್ದೀರಾ. ಇಲ್ಲಿ 15 ವರ್ಷದಿಂದ ಸತತವಾಗಿ ತಾವು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ತಾವು ಕಾರ್ಯನಿರ್ವಹಿಸಿ ಅಭಿವೃದ್ಧಿ ಮಾಡ್ತಾನೇ ಹೋಗ್ತಾ ಇದ್ದೀರಾ. ಇದನ್ನೆಲ್ಲ ಒಂದು ಪಕ್ಷ, ಯಾವುದಂತ ನಾನು ಹೇಳಲ್ಲ, ಯಾವುದಾದ್ರೂ ಒಂದು ಪಕ್ಷ ನಿಮ್ಮ ಹೆಸರನ್ನು ಪರಿಗಣಿಸಿ ಗಮನಿಸಿ ಗುರುತಿಸಿ ಏನಾದರೂ ಸ್ಥಾನ ಮಾನ ಕೊಟ್ಟಲ್ಲಿ ತಾವು ನಿಭಾಯಿಸ್ತೀರಾ, ಸಾಮರ್ಥ್ಯ ಉಳ್ಳವರಾಗಿದ್ದೀರಾ ತಾವು? ಹೌದು ಸರ್, ಇದೆ ಆತ್ಮವಿಶ್ವಾಸದಿಂದ ಹೇಳ್ತೀರಾ? ಹೌದು. ಈಗ ಈ ತಮ್ಮ ಒಂದು ಸಹಕಾರ ಸಂಘದಲ್ಲಿ, ಶಂಕರನಹಳ್ಳಿ ಸಹಕಾರ ಸಂಘ, ಪ್ರಾಥಮಿಕ ಕೃಷಿ ಸಹಕಾರ ಸಂಘದಲ್ಲಿ ಸುಮಾರು ಒಂದು ಹೆಚ್ಚು ಕಡಿಮೆ 800 ಮೆಂಬರ್ಸ್ ಇದ್ದಾರೆ, ಸದಸ್ಯರಿದ್ದಾರೆ. ಓಕೆ, ಈ 800 ಸದಸ್ಯರು ಈಗ ತಾವು ನಿರ್ದೇಶಕರಾಗಿದ್ದಾಗ ಎಷ್ಟಿದ್ರು? ಅವಾಗ ಕಡಿಮೆ ಇದ್ರು ಫಸ್ಟ್, ಓಕೆ, ಸುಮಾರು 15-16 ವರ್ಷದಿಂದ ಭಾರಿ ಕಡಿಮೆ ಇದ್ರು. ಅವಾಗಲೂ ನಾವು ಸಾಲ ಕಡಿಮೆ ಕೊಡ್ತಿದ್ರು. ಏಕೆ ಅಂತಂದ್ರೆ ಸಹಕಾರ ಸಂಘಗಳಲ್ಲಿ ಅವಾಗ ಬಡ್ಡಿ ಜಾಸ್ತಿ ಇತ್ತು. ಅವಾಗ ಏನಾಗಿತ್ತು, ರೈತರು ಒಂದ್ಸರಿ ಸಾಲ ತಗೊಂಡ್ರೆ ಆ ಬಡ್ಡಿ ಜಾಸ್ತಿ ಆಗಿ ಸಾಲ ಕಟ್ಟಕ್ಕೆ ಬರದಲ್ಲಿ ಸೊಸೈಟಿಗೂ ಮುಚ್ಚಕ್ಕೆ ಆಗಿದೆ. ಇವಾಗ ಯಾವಾಗ ಸ್ವಲ್ಪ ಬಡ್ಡಿ ಇಲ್ಲ ಅಂತ ಬಂತು, ಆವಾಗ ಎಲ್ಲ ರೈತರುಗಳು ಸಹಕಾರ ಸಂಘದ ಸಾಲ ತಗೋಬೇಕು ಅಂತ ಜಾಸ್ತಿ ಬರಲಾಗಿ ನಾವು ಅದೇ ರೀತಿ ಯಾರು ಅವ್ರ ಹೆಸರಲ್ಲಿ ಪಾಣಿ ಇದೆ ಅವ್ರಿಗೆ ಏನು ಡಾಕ್ಯುಮೆಂಟ್ಸ್ ಬೇಕನ್ನೋದು ಅದನ್ನಿದ್ರೆ ನಾವು ಅದೇ ರೀತಿ ಸಾಲ ವರ್ಷ ವರ್ಷ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೊಡಲಿ ರೈತರ ಪರ ತಾವು ಯಾವ ಥರ ಕಾಳಜಿ ತೋರಿಸ್ತಾ ಇದ್ದಾರೆ? ಸರ್, ರೈತರ ಪರ ಅಂದ್ರೆ ಈಗ ಒಬ್ಬ ರೈತ ಈಗ ಸಾಲ ಬೇಕು ಅಂತ ಬರ್ತಾನೆ, ಈಗ ಅವನಿಗೆ ಕೊಡಲೇಬೇಕು, ಕೊಡಿಸ್ತೀವಿ ಸಾಲ. ಏನು ನಮಗೆ ನಮ್ಮಲ್ಲಿ ನಾವೇನು ಜಾಸ್ತಿ ಕೇಳಲ್ಲ, ಬರೀ ಪಾಣಿ ಅವನ ಹೆಸರು ಜಮೀನು ಇದ್ದು ಬಂದರೆ ರೇಷನ್ ಕಾರ್ಡ್ ಆಧಾರ್ ಕೊಟ್ಟು ನಾವು ಅವ್ರ ಜಮೀನಿಗೆ ತಕ್ಕನೆ ಸಾಲ ಕೊಡ್ತೀವಿ. ಓಕೆ, ಡಿ ವೈ ಲಿಂಗರಾಜರವರೇ, ತಾವು ತಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಸಲುವಾಗಿ ತಮಗೆ ರೂಪಪೂರ್ವಕವಾದ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಧನ್ಯವಾದಗಳು. ಓಕೆ, ತಾವು ಕಳೆದ ವೀಕ್ಷಕರ ವೈಯಕ್ತಿಕ ಸಂದರ್ಶನದಲ್ಲಿದ್ದರು. ಹಾಸನ ಜಿಲ್ಲೆ ಹಾಸನ ತಾಲೂಕಿನ ಶಂಕರನಹಳ್ಳಿ ಪ್ರಾಥಮಿಕ ಕೃಷಿ ಉತ್ಪತ್ತಿನ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರು, 2 ಬಾರಿ ಅಧ್ಯಕ್ಷರಾಗಿರ್ತಕ್ಕಂಥವರು ಹಾಗೂ 15 ವರ್ಷಗಳಿಂದ ಸತತವಾಗಿ ನಿರ್ದೇಶಕರಾಗಿರುವವರು ಮಾನ್ಯಶ್ರೀ.
ಡಿ ವೈ ಲಿಂಗರಾಜು ರವರ ಮಾತುಗಳನ್ನು, ಇವರ ಆಚಾರ ವಿಚಾರಗಳನ್ನು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು, ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com. ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ಮದು ಆದರೆ ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ.